ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಸಂಜೆ 5 ಗಂಟೆ ಆಗೈತಿ ನಾನು ಸ್ವಲ್ಪ ಶಾಪಿಂಗ್ ಹೋಗೋಕೆ ರೆಡಿ ಆಗಿದ್ದೀನಿ ಯಾಕಂದ್ರೆ ಮಾರ್ನಿಂಗ ಹೋಗೋದಿತ್ತು ಬಟ್ ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಸಾಯಂಕಾಲ ಹೋಗೋಣ ಅಂತ ಹೇಳಿದರು ಆಫೀಸಿಂದ ಫೋನ್ ಮಾಡ್ತೇನೆ ಅಲ್ಲಿ ಏನಾದರೂ ಬ್ಯುಸಿ ಇಲ್ಲ ಅಂದರೆ ಹೋಗೋಣ ಅಂತ ಹೇಳಿದರು ಸೊ ಜಸ್ಟ್ ಫೋನ್ ಮಾಡಿದರು ಅವರು ನಾನು ಬರ್ತಾ ಇದ್ದೀನಿ ರೆಡಿ ಆಗಿರೋಂತ ನಾನು ಅಷ್ಟು ಹೊತ್ತಿಗೆ ಬೇಗ ಬೇಗ ರೆಡಿಯಾಗಿ ನಿಮ್ಮ ಜೊತೆ ಮಾತಾಡತ್ತೇನೆ ನೋಡಿರಿ ಈ ಡ್ರೆಸ್ಸು ನಾನು ಮೊನ್ನೆ ಮೀಶೋ ಒಳಗೆ ತೊಗೊಂಡೆ ನಾನು ಮೀಶೋ ಒಳಗೆ ಫಸ್ಟ್ ಟೈಮ್ ತೊಗೊಂಡೇನೆ ಅಂತ ಹೇಳ್ಬೋದು ಯಾಕಂದರೆ ಇದುವರೆಗೂ ನಾನು ತೊಗೊಂಡಿರಲಿಲ್ಲ ನನ್ನ ಫ್ರೆಂಡ್ ಹೇಳಿದ್ಲು ಸರಿ ಮೀಶೋ ಒಳಗೂ ಟ್ರೈ ಮಾಡು ಚಲೋ ಸಿಗ್ತಾವ ಅಂತ ಹೇಳಿದ್ಲು ಸೊ ಹಾಗಾಗಿ ತೊಗೊಂಡು ಚಲೋ ಅನ್ನಿಸ್ತು 450 ಇತ್ತು ಫಸ್ಟ್ ಟೈಮ್ ಆಗಿದ್ದರಿಂದ 100 ರುಪೀಸ್ ಆಫ್ ಆಯಿತು 450 ಡ್ರೆಸ್ಸು 350 ಸಿಕ್ತು ನಾನು ಸ್ವಲ್ಪ ಕಮ್ಮಿದ್ರೊಳಗೆ ಬುಕ್ ಮಾಡಿದ್ನಿ ನೋಡೋನು ಸೈಜ್ ಆಗಲಿ ಕಲರ್ ಆಗಲಿ ಯಾವ ಥರ ಆಯ್ತು ನೋಡಿ ಅದಾದಮೇಲೆ ನೆಕ್ಸ್ಟ್ ಏನಾದರೂ ತರಿಸೋದಾದ್ರೆ ಡಿಸೈಡ್ ಮಾಡೋಣ ಅಂದ್ಕೊಂಡು ಹಂಗೆ ಒಂದು ಬುಕ್ ಮಾಡಿದ್ನಿ ಚಲೋ ಅನ್ನಿಸ್ತು ಮತ್ತೆ ತರಿಸ್ಬೋದು ಅಂತ ಅನ್ನಿಸ್ತು ನನಗೆ ಕಾನ್ಫಿಡೆನ್ಸ್ ಬಂತು ಸೊ ಈಗ ನಾನು ಶಾಪಿಂಗ್ ಹೊಂಟೇನಿ ಮಕ್ಕಳೆಲ್ಲ ಬರ್ತಾ ಇಲ್ಲ ಯಾಕಂದರೆ ಇನ್ನೂ ಕೊರೋನಾ ಭಯ ಇರೋದ್ರಿಂದ ಅವ್ರನ್ನೇನು ಕರ್ಕೊಂಡು ಹೋಗ್ತಾ ಇಲ್ಲ ನಾನು ಲಾಕ್ಡೌನ್ಗಿಂತ ಮುಂಚೆಯಿಂದ ಅಂದ್ಕೊಳತಿದ್ನಿ ಸ್ವಲ್ಪ ಶಾಪಿಂಗ್ ಇತ್ತು ನನ್ನ ಕೆಲಸ ಅವಾಗಿಂದ ಅಂದ್ಕೊಳತಿದ್ನಿ ಬಟ್ ಹೋಗೋಕ್ಕಾಗಿರಲಿಲ್ಲ ನಮ್ಮ ಮನೆಯವ್ರಿಗೂ ತುಂಬ ಸರಿ ಹೇಳಿ ಹೇಳಿ ಅವ್ರಿಗೂ ಸರಿ ಇವತ್ತು ಹೋಗೋಣ ಅಂತ ಹೇಳಿದರು ಯಾಕಂದರೆ ಒಬ್ಬಳೇನು ಹೋಗೋಕ್ಕಾಗೋದಿಲ್ಲ ಮಾರ್ಕೆಟ್ ಸ್ವಲ್ಪ ದೂರ ಇರೋದರಿಂದ ಬಸ್ಗೆ ಹೋಗಬೇಕು ಆಟೋ ಮಾಡ್ಕೊಂಡು ಹೋಗಬೇಕು ಆ ಥರ ಎಲ್ಲ ಆಗ್ತೈತಿ ಸೊ ಆಯಿತು ಬರ್ತೀನಿ ರೆಡಿಯಾಗಿರು ಅಂತ ಹೇಳಿದರು ಸೊ ನಾನು ರೆಡಿಯಾಗಿ ನಿಂತೇನೆ ಬಾಯ್ ಹಾಂ ಎನ್ಫೀಲ್ಡ್ ಓಕೆ ಅವನಿಗೀಗ ಬಾಯ್ ಹೇಳಿ ಚಾಕ್ಲೇಟ್ ಕೊಟ್ಟು ಸಮಾಧಾನ ಮಾಡಿ ಈಗ ನಾನು ಹೊಂಟೇನಿ ಯಾಕಂದ್ರೆ ಅವನಿಗೂ ಬರೋಕ್ಕೆ ಭಾಳ ಮನಸ್ಸಿತ್ತು ಬೇಡ ಭಾಳ ಡೇಂಜರು ಈ ಥರ ಎಲ್ಲ ಹೋಗ್ಬಾರ್ದು ಈಗ ಸದ್ಯಕ್ಕೆ ಅಂತ ಹೇಳಿದ್ದಾನೆ ಹ್ಞೂ ಅಂದ ನನ್ನ ಪಾಪ ಭಾಳ ದಿವಸ ಆಯ್ತು ಅವನಿಗೂ ಮನೆ ಬಿಟ್ಟೆಲ್ಲೂ ಹೋಗಿಲ್ಲ ಮನೆಯೊಳಗೆ ಕೂತು ಕೂತು ಬೇಜಾರಾಗ್ಬಿಟ್ಟತಿ ನೋಡ್ಬೇಕು ಎಲ್ಲಾದರೂ ಹೋಗ್ಬೇಕಂತ ಅಂದ್ಕೊಂಡೆ ಸದ್ಯದಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ನಾನು ವೇಟ್ ಮಾಡತ್ತೇನೆ ಇನ್ನೂ ಹಸ್ಬೆಂಡ್ ಬಂದಿಲ್ಲ ಅವರು ನಾ ಬರೋಕ್ಕಿಂತ ಮುಂಚೆ ಹೆಲ್ಮೆಟ್ ತೊಗೊಂಡು ಫುಲ್ ರೆಡಿಯಾಗಿ ನಿಂತ್ಕೊ ಅಂತ ಹೇಳಿದರು ಸೊ ನಾನು ರೆಡಿಯಾಗಿ ನಿಂತೇನೀಗ ಇನ್ನೊಂದು ಐಡಿಯಾ ನಿಮಗೆ ಕೊಡ್ತೇನೆ ನೀವೇನಾದರೂ ಮನೆ ಕಟ್ಟಿಸ್ತಾ ಇದ್ರೆ ಶೂ ಸ್ಟ್ಯಾಂಡ್ ಏನಾದರೂ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಈ ಥರ ಒಂದು ಐಡಿಯಾ ನಿಮಗೆ ಪ್ಲಸ್ ಪಾಯಿಂಟ್ ಆಗ್ತೈತಿ ನಾವಿದು ಹಾಲ್ ಒಳಗೆಲ್ಲ ಮಾಡಿಸಿದ್ರೆ ಅಲ್ಲೇ ಸುಮ್ಮನೆ ನಾವು ಅಲ್ಲಿ ಕೂತ್ಕೊಳ್ಳೋದು ಅಲ್ಲೇ ಶೂ ಸ್ಟ್ಯಾಂಡು ಸರಿ ಅನ್ಸೋದಿಲ್ಲ ಅಂತೇಳಿ ನಾವು ಹೊರಗಡೆ ಕಾಂಪೌಂಡ್ ಒಳಗೆ ಈ ಥರ ಮಾಡಿಸಿದ್ದೀವಿ ಸ್ವಲ್ಪ ನನಗೆ ಇದನ್ನು ತೆಗಿಬೇಕಾದ್ರೆ ಭಾಳ ಭಯ ಆಗ್ತೈತಿ ಯಾಕಂದ್ರೆ ಇಲ್ಲಿ ಹಲ್ಲಿ ಇರ್ತವೆ ಸೊ ಇದನ್ನ ನೀವು ಪ್ಲಸ್ ಪಾಯಿಂಟ್ ಅಂತ ತೊಗೋಬೋದು ಈ ಥರ ನೋಡಿರಿ ನಾವಿಲ್ಲ ಹೊರಗಡೆ ಕಾಂಪೌಂಡ್ ಒಳಗೆ ಈ ಥರ ಮಾಡಿಸಿದ್ದೀವಿ ಎಲ್ಲ ಶೂಸ್ ಎಷ್ಟೊಂದು ಶೂಸ್ ಎಲ್ಲ ಇಲ್ಲೇ ಇದಾವೆ ಡೈಲಿ ಯೂಸ್ದಷ್ಟೇ ನಾವು ಪಾರ್ಕಿಂಗ್ ಏರಿಯಾದಲ್ಲೆಲ್ಲೇ ಒಂದು ಸ್ಟ್ಯಾಂಡ್ ಒಳಗೆ ಇಟ್ಟಿರ್ತೀವಿ ರೇರಾಗಿ ಯೂಸ್ ಮಾಡೋ ಶೂಸು ಸ್ಯಾಂಡಲ್ಸು ಎಲ್ಲ ಇಲ್ಲೇ ಇಟ್ಟಿರ್ತೀವಿ ನಾನು ಅಷ್ಟೇ ಯಾವಾಗಲಾದರೂ ಯೂಸ್ ಮಾಡೋ ಚಪ್ಪಲಿ ಎಲ್ಲ ಇಲ್ಲೇ ಇಟ್ಟಿರ್ತೀನಿ ಸೊ ಹಂಗೆ ನೆನಪಾಯಿತು ನಿಮಗೊಂದು ಐಡಿಯಾ ಸಿಗ್ಬೋದಂತ ಹೇಳಿದ್ವಿ ಸೊ ನಮ್ಮ ಮನೆಯವ್ರು ಬಂದಿದ್ದಾರೆ ಮಕ್ಕಳಿಗೇನೋ ಹೇಳ್ತಾ ಇದ್ರು ನಾನು ಅವಾಗ ಒಂದು ವಿಡಿಯೋ ಕ್ಲಿಪ್ ತಗೊಂಡಿದ್ದೀನಿ ಸೊ ಈಗ ಮಾರ್ಕೆಟ್ ಬಂದ್ವಿ ನಾನು ಇಲ್ಲಿ ಬಂದು ಆಲ್ಮೋಸ್ಟ್ 6-7 ತಿಂಗಳಾಗಿತ್ತು ಅನಿಸುತ್ತೆ ಲಾಸ್ಟ್ ಟೈಮ್ ನಾನು ಊರಿಗೆ ಹೋಗಬೇಕಾದ್ರೆ ಸ್ವಲ್ಪ ಕೆಲಸ ಇತ್ತು ಸ್ವಲ್ಪ ಶಾಪಿಂಗ್ ಇತ್ತು ಸೊ ಅವಾಗ ಬಂದಿದ್ದು ಬಿಟ್ಟರೆ ಮೋಸ್ಟ್ಲಿ ಒಂದು 7 ತಿಂಗಳ ಮೇಲೇ ಆಗಿತ್ತು ನಾನು ಬಂದು ನಮ್ಮ ಮನೆಯವ್ರು ಮುಂದೆ ಮುಂದೆ ಹೋಗ್ತಾಯಿದ್ರು ನಾನು ಹಾಗೆ ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದೆ
ನಾನು ಹೆಚ್ಚಾಗಿ ಖೂಬ್ಸೂರತಲ್ಲಿ ತೊಗೊಂಡಿರ್ತೀನಿ. ಲಾಸ್ಟ್ ಟೈಮ್ ಬರ್ಡೇಗೂ ಕೂಡ ನಾನು ಇಲ್ಲೇ ತೊಗೊಂಡಿದ್ದೆ ಲಾಂಗ್ ಗೌನು, ಚೆನ್ನಾಗಿ ಬಂದಿದೆ. ಸೊ ಹಾಗಾಗಿ ಇಲ್ಲೇ ತೊಗೋತಾ ಇದ್ದೀನಿ. ಚಿಕ್ಕ ಶಾಪ್ ಆದರೂ ಕೂಡ ವೆರೈಟೀಸ್ ತುಂಬಾ ಇರುತ್ತೆ ಇಲ್ಲಿ. ಫೈನಲ್ ಆಗಿ ಎರಡು ಡ್ರೆಸ್ ತೊಗೊಂಡಿದ್ದೀನಿ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ್ಯಾವ ತೊಗೊಂಡಿದ್ದೀನಿ ಅಂತ. ಹಾಗೆ ನೆಕ್ಸ್ಟು ಸ್ವಲ್ಪ ಇಯರಿಂಗ್ಸು ಮತ್ತು ಸ್ಟಿಕ್ಕರ್ ಪ್ಯಾಕೆಟ್ಸ್ ಎಲ್ಲ ಬೇಕಾಗಿತ್ತು. ಯಾಕಂದರೆ ಲಾಕ್ಡೌನ್ ಆದಾಗಿಂದ ಏನೂ ತೊಗೊಂಡೇ ಇಲ್ಲ, ಅದಕ್ಕಿಂತ ಮುಂಚೆ ತೊಗೊಂಡಿದ್ದು. ನನ್ನ ಹತ್ರ ಈಗ ಸ್ಟಿಕ್ಕರ್ಸು ಕೂಡ ಅಷ್ಟೊಂದಿರಲಿಲ್ಲ. ಸೊ ಹಾಗಾಗಿ ಮನಾರ್ಸ್ ಮಾರ್ಕೆಟ್ ಕಡೆ ಹೋಗ್ತಾ ಇದ್ವಿ. ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗ್ತಾ ಇದ್ವಿ, ಯಾಕಂದರೆ ಟೈಮ್ ತುಂಬಾ ಕಮ್ಮಿ ಇತ್ತು. ಈಗ ಮನ್ನಾಸ್ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀನಿ ನಾನು. ನಾನು ಹೆಚ್ಚಾಗಿ ಸ್ಟೇಷ್ನರಿ ಥಿಂಗ್ಸನ್ನೆಲ್ಲ ಮನ್ನಾಸ್ ಮಾರ್ಕೆಟ್ ಪಕ್ಕದಲ್ಲಿರೋ ಶಿಯಲ್ಲಿ ತೊಗೊಂಡಿರ್ತೀನಿ. ಇಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಏನೇ ತೊಗೊಂಡ್ರೂ ಕೂಡ. ಸೊ ಫ್ರೆಂಡ್ಸ್, ನಾನು ಬಂದು ಆಲ್ರೆಡಿ ಒಂದು ಗಂಟೆ ಆಯಿತು. ನಮ್ಮ ಮನೆಯವರು ಡ್ಯೂಟಿ ಹೋಗೋ ಅರ್ಜೆಂಟ್ನಾಗಿದ್ದರು. ಸೊ ಹಾಗಾಗಿ ಅವ್ರಿಗೆ ಟೀ ಮಾಡಿಕೊಡೋದ್ರೊಳಗೆ ನಾನು ಅರ್ಜೆಂಟಾಗಿದ್ದೀನಿ. ಸೊ ಸ್ವಲ್ಪ ಬ್ಯುಸಿ ಇದ್ದೀನಿ, ಮತ್ತು ಮಕ್ಕಳೂ ಅಷ್ಟೇ, ಹೋಗಬೇಕಾದ್ರೆ ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ಬರ್ರಿ ಅಂತ ಹೇಳಿದರು. ಹಾಗಾಗಿ ಸ್ನ್ಯಾಕ್ಸ್ ತಿಂದ್ವಿ, ಎಲ್ಲರೂ ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ವಲ್ಲ, ಸ್ನ್ಯಾಕ್ಸ್ ತಿಂದು ಸ್ವಲ್ಪ ಈಗ ಫ್ರೀ ಆದ್ನಿ. ಅವರು ಡ್ಯೂಟಿಗೆ ಹೋದರು, ನಾನು ಎರಡು ಜೊತೆ ಡ್ರೆಸ್ ತೊಗೊಂಡು ಸ್ವಲ್ಪ, ಅಂದರೆ ನನ್ನ ಹತ್ರ ಟಾಪ್ ನಾರ್ಮಲ್ ಟಾಪ್ಸ್ ಇದ್ವು, ಬಟ್ ಸ್ವಲ್ಪ ಫಂಕ್ಷನ್ಗೆ ಸ್ವಲ್ಪ ಎಲ್ಲಾದರೂ ಪಾರ್ಟಿ ಆ ಥರ ಹೋಗೋ ಥರ ಗ್ರ್ಯಾಂಡ್ ಆಗಿರೋ ಡ್ರೆಸ್ಸಸ್ ಇರಲಿಲ್ಲ. ಸೊ ಹಾಗಾಗಿ ಎರಡು ಜೊತೆ ತೊಗೋಬೇಕಂತ ಭಾಳ ದಿವಸದಿಂದ ಅಂದ್ಕೊಳತ್ತಿದ್ನಿ, ಇವತ್ತು ತೊಗೊಂಡಿ ನಾನು. ಬರ್ರಿ ಈಗ ಎರಡು ಜೊತೆ ತೊಗೊಂಡಿನಿ, ಯಾವ್ಯಾವುದು ಎಷ್ಟಾಯ್ತು ಅಂತ ಹೇಳ್ತೇನೆ. ಫಸ್ಟ್ ಟಾಪ್ ಈ ಥರ ಐತಿ ನೋಡ್ರಿ, ಇಲ್ಲೇ ಈ ಫುಲ್ ಲೆಂತ್ ಇದು ಈ ಥರ ಐತಿ. ಇದರೊಳಗೆ ಅಟ್ಯಾಚ್ ಸ್ಲೀವ್ಸು ಅದಾವು, ಬೇಕಾದ್ರೆ ನಾವು ಅಟ್ಯಾಚ್ ಮಾಡಿಸ್ಕೋಬೋದು. ಈ ಥರ ಕಲರ್ ನನ್ನ ಹತ್ರ ಇರಲಿಲ್ಲ, ತೊಗೊಂಡು ಎರಡು ಸೈಡ್ ಲೇಸ್ ಬಂದಾವೆ ಈ ಥರ. ನಮ್ಮ ಸೈಜ್ ನೋಡಿಕೊಂಡು ಈ ಕಡೆ ಫಿಟ್ಟಿಂಗ್ ಮಾಡ್ಕೋಬೋದು ಎರಡು ಸೈಡು. ಇಲ್ಲಿ ಫುಲ್ ಲೆಂತ್ ಐತಿ ಇದು ಈ ಥರ. ಈ ಥರ ಐತಿ ಇದು ಡ್ರೆಸ್ಸು. ಹಂಗೆ ಇದ್ರೊಳಗೆ ಕಪ್ಸು ಅದಾವು, ನೀವು ಬೇಕಾದ್ರೆ ಇಟ್ಕೋಬೋದು, ಬೇಡ ಅಂದರೆ ನೀವು ಇದನ್ನು ರಿಮೂವ್ ಮಾಡಿಸ್ಬೋದು ಕಪ್ಸ್ನ. ಫುಲ್ ಲೆಂತ್ ಬಂದತ್ತಿ ಇದು. ದೂರದಿಂದ ನೋಡಿದ್ರೆ ಹೆಂಗೆ ಅನಿಸ್ತೈತಿ ಅಂದರೆ ಸ್ಕರ್ಟ್ ಬರ್ತಾವಲ್ಲ ಲಾಂಗ್ ಸ್ಕರ್ಟು, ಆ ಥರ ಹಾಕ್ಕೊಂಡೇವೇನೋ ಅಂತ ಅನಿಸ್ತೈತಿ. ಬಟ್ ಇದು ಅಟ್ಯಾಚ್ ಬಂದತ್ತಿ ಇದು. ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಸೊ ಹಂಗಾಗಿ ಇದನ್ನು ತೊಗೊಂಡು ನಾನು. ನೆಕ್ಗೆ ಈ ಥರ ಡಿಸೈನ್ ಬಂದತ್ತಿ, ನಾವು ಪಾರ್ಟಿಗೆ ಫಂಕ್ಷನ್ಗೆ ಹಾಕ್ಕೊಂಡವ್ರು ಚಂದ ಅನಿಸ್ತಾವು. ಇದಕ್ಕೆ ನೆಟ್ಟೆಡ್ ವೇಲ್ ಬಂದತ್ತಿ ಈ ಥರ ನೋಡಿ, ಈ ಥರ ಹಾಕ್ಕೋಬೋದು, ಚಂದ ಅನಿಸ್ತೈತಿ, ಒಂಥರ ಗ್ರ್ಯಾಂಡ್ ಲುಕ್ ಅನಿಸ್ತೈತಿ.
ಈ ಥರ ಐತಿ, ಒಳಗಡೆ ಸ್ಲೀವ್ಸ್ ಬಂದವು. ಮತ್ತು ಪ್ಯಾಂಟು ಅಷ್ಟೇ, ಫುಲ್ ಲೆಂತ್ ಐತಿ. ಬಟ್ ನೀವು ಆಪ್ಷನಲ್ಲು ಪ್ಯಾಂಟ್ ಬೇಕಂದ್ರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ಇದು ಲೆಗ್ಗಿನ್ಸ್ ನೋಡಿರಿ, ಈ ಥರ ಬಂದೈತಿ, ಶೈನಿಂಗ್ ಲೆಗ್ಗಿನ್ಸು. ಹಂಗೆ ನೆಕ್ಸ್ಟ್ ನಾನು ಕ್ರೀಮ್ ಕಲರ್ ಒಳಗೊಂದು ತೊಗೊಂಡೇನಿ ಟಾಪ್, ಈ ಥರ ಐತಿ. ನಂಗೇನೋ ಒಂಥರ ಭಾಳ ಇಷ್ಟ ಆಯ್ತಿದ್ದು, ಗ್ರ್ಯಾಂಡ್ ಲುಕ್ ಅನಿಸ್ತೈತೆ ಅಂತ ಹೇಳಿ ತೊಗೊಂಡು, ಈ ಥರ ಐತಿ. ಇದು ನಮ್ಮ ಮನೆಯವ್ರ ಸೆಲೆಕ್ಷನ್ನು. ಈ ಥರ ಐತಿದ್ದು ಟಾಪು. ನೆಕ್ಕು ಮತ್ತು ಈ ಥರ ಕಲರ್ ಬಂದತ್ತೆ. ನಾನು ನೆಕ್ಸ್ಟ್ ಹಾಕ್ಕೊಳಕ್ಕೆ ತೋರಿಸ್ತೇನೆ ಡೀಟೇಲಾಗಿ ಯಾವ ಥರ ಕಾಣಿಸ್ತೈತೆ ಅಂಥೇಳಿ. ಆಮೇಲೆ ಪ್ಯಾಂಟು, ಪ್ಲಾಜೋ ಪ್ಯಾಂಟ್ ಬಂದತ್ತೆ ಇದಕ್ಕೆ. ನನ್ನ ಹತ್ರ ಒಂದು ಪ್ಲಾಜೋ ಪ್ಯಾಂಟ್ ಇರಲಿಲ್ಲ, ಬರೀ ಲೆಗ್ಗಿನ್ಸೇ ಇದ್ದವು. ಡಿಫ್ರೆಂಟಾಗಿರ್ತೈತೆ ಅಂತೇಳಿ ತೊಗೊಂಡು. ನಿಮ್ಮ ಕ್ಯಾಮ್ರಾ ಒಳಗೆ ಯಾವ ಥರ ಇದು ಕಾಣಿಸತ್ತೋ ಗೊತ್ತಿಲ್ಲ ಕಲರು. ಈ ಥರ ಟಾಪು, ಹಂಗೆ ವೇಲ್ ಈ ಥರ ಬಂದತ್ತಿ. ಇಲ್ಲಿ ಫ್ಲವರ್ಸ್ ಬಂದಾವಲ್ಲ ಟಾಪ್ ಮೇಲೆ, ನಿಮ್ಗೆ ಕಾಣಿಸ್ತಿರ್ಬೋದು. ಈ ಫ್ಲವರ್ಸ್ ಕಲರು ವೇಲ್ ಬಂದತ್ತಿ. ಈ ಟಾಪ್ಗೂ ಅಷ್ಟ, ಒಳಗಡೆ ಅಟ್ಯಾಚ್ ಸ್ಲೀವ್ಸ್ ಅದಾವು. ನೀವು ಫುಲ್ ಬೇಕಾದ್ರೆ ಫುಲ್ಲು ಸ್ಟಿಚ್ ಮಾಡಿಸ್ಕೋಬೋದು, ಅಥವಾ 3/4 ಇಲ್ಲ ಅಂದರೆ ಶಾರ್ಟಾಗಿ ಸ್ಲೀವ್ಸ್ ಬೇಕಂದ್ರೂ ಅಟ್ಯಾಚ್ ಮಾಡಿಸ್ಕೋಬೋದು. ಈ ಕಲರ್ ಇಷ್ಟ ಆಯಿತು. ಲೈಟ್ ಬೆಳಕಿಗೆ ಯಾವ ಥರ ಕಾಣಿಸ್ತೈತೋ ಗೊತ್ತಿಲ್ಲ, ಬಟ್ ಕಲರ್ ಚೆಂದ ಐತಿದ್ದು. ಇಲ್ಲಿ ನೋಡ್ರಿ, ಇದು ವೇಲ್ ಈ ಥರ ಬಂದೈತಿ ಶೈನಿಂಗು. ಇದು ಅಷ್ಟ, ಪಾರ್ಟಿ ವೇರ್ಗೆ ಚೆಂದ ಅನಿಸತ್ತಿದ್ದು ಡ್ರೆಸ್ಸು ನೋಡ್ರಿ, ಈ ಥರ ಬಂದೈತಿ. ಇವು ಎರಡು ಜೊತೆ ಡ್ರೆಸ್ ತೊಗೊಂಡು ನಾನು, ಎರಡು ಸೇರಿ 3000 ಆಯಿತು. ಅಂದರೆ ಅವರು ಡಿಸ್ಕೌಂಟ್ ಆಗಿ ಹೆಚ್ಚು ಕಮ್ಮಿ 1000 ಬಿಟ್ಟೆ ಬಂದರು, ಅದೆಷ್ಟೋ ನಮಗೂ ಗೊತ್ತಿಲ್ಲ ಸರಿಯಾಗಿ. ಒಟ್ಟಿನಲ್ಲಿ ಎರಡೂ ಸೇರಿ 3000 ಆಯಿತು. ಒಂದೊಂದು ಡ್ರೆಸ್ಸಿಗೂ 2000 ಚಿಲ್ಲರೆ ಇದ್ವು, ಅವರು ಡಿಸ್ಕೌಂಟ್ ಮಾಡಿ ಟೋಟಲಾಗಿ 3000 ತೊಗೊಂಡ್ರು. ಸೊ ಇವತ್ತಿನ ಶಾಪಿಂಗ್ ವ್ಲಾಗ್ ಇಷ್ಟ ಆಯ್ತು ನೋಡಿರಿ. ಅದಾದಮೇಲೆ ನಾನು ಸ್ವಲ್ಪ ನಂದು ಇಯರಿಂಗ್ಸು ಮತ್ತು ಸ್ಟಿಕ್ಕರ್ ಪ್ಯಾಕೆಟ್ಸ್ ಎಲ್ಲ ತೊಗೊಳೋದಿತ್ತು. ಭಾಳ ದಿವಸ ಆಗಿತ್ತು ನಾನು ಸ್ಟಿಕ್ಕರ್ ಎಲ್ಲ ತೊಗೊಂಡೇ ಇರಲಿಲ್ಲ. ಸೊ ಹಾಗಾಗಿ ಸ್ಟಿಕ್ಕರ್ಸ್ ಪ್ಯಾಕೆಟು ಮತ್ತು ಇಯರಿಂಗ್ಸು, ಬ್ಯಾಂಗಲ್ಸ್ ನೋಡತ್ತಿದ್ನಿ, ಬಟ್ ಥ್ರೆಡ್ ಬ್ಯಾಂಗಲ್ಸ್ ಇತ್ತು, ಆ ಥ್ರೆಡ್ ಎಲ್ಲ ಬಿಚ್ಕೋತೈತೇನೋ ಅಂಥೇಳಿ ತೊಗೊಳಕ್ಕೆ ಹೋಗಲಿಲ್ಲ. ಮತ್ತು ಅದು ಅಲ್ಲದ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಿದ್ದಕ್ಕೆ ಭಾಳ ಅಂದ್ರೆ ಭಾಳ ಅರ್ಜೆಂಟ್ ಆಗಿದ್ದರು, ಅರ್ಜೆಂಟ್ ಅರ್ಜೆಂಟ್ ಒಳಗೆ ತೊಗೊಂಡು ಬಂದು. ಆದರೆ ಇನ್ನೂ ಹೋಗ್ಬೇಕು ನಾನು, ಯಾಕಂದ್ರೆ ಇನ್ನೂ ಐತೆ ನನ್ನ ಸ್ವಲ್ಪ ಕೆಲಸ, ಶಾಪಿಂಗ್ದು ಕೆಲಸ. ಫ್ರೆಂಡ್ಸ್ ಜೊತೆ ಹೋಗ್ಬೇಕಂತ ಅಂದ್ಕೊಂಡಿನಿ, ಸದ್ಯಕ್ಕೆ ಅವೆರಡು ಜೊತೆ ಡ್ರೆಸ್ ತೊಗೊಂಡು ಬನ್ನಿ ಅಷ್ಟ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ ನಾನು. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಭಾಳ ದಿವಸ ಅದನ್ನ ಶಾಪಿಂಗ್ ಹೋಗಿದ್ನಿ, ಬಟ್ ಅರ್ಜೆಂಟ್ ಅರ್ಜೆಂಟ್ ಒಳಗಾಯಿತು ಎಲ್ಲ ಶಾಪಿಂಗು. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗ್ದಾಗ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.